ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ನಲವತ್ತೆರಡು ಮೂಲತಃ ಅಮರತ್ವವನ್ನು ತಾನೊಬ್ಬನೇ ಹೊಂದಿದ್ದ ಯಹುವ ದೇವರು ತನ್ನ ಮಗನಾದ ನಮ್ಮ ಕರ್ತನಾದ ಯೇಸುವನ್ನು ಅತ್ಯುನ್ನತ ಸ್ಥಾನಕ್ಕೆ ಅಂದರೆ ಅದೇ ಅಮರತ್ವಕ್ಕೆ ಏರಿಸಿದನೆಂದು ಮುಂದೆ ನಾವು ಕಲಿತುಕೊಳ್ಳುತ್ತೇವೆ ಹೀಗಾಗಿ ಆತನು ಈಗ ದೇವರ ತತ್ವದ ಮೂರ್ತಿಯಾಗಿದ್ದಾನೆ ಎಬ್ರಿಯ ಒಂದನೇ ದೇ ಮೂರನೇ ವಚನ ನಾವು ಹೀಗೆ ಓದುತ್ತೇವೆ ತಂದೆಯು ತಾನು ಹೇಗೆ ಸ್ವಂತ ಜೀವ ಉಳ್ಳವನಾಗಿದ್ದಾನೋ ಹಾಗೆಯೇ ಮಗನೂ ಸ್ವಂತ ಜೀವ ಉಳ್ಳವನಾಗಿರುವಂತೆ ಮಾಡಿದನು ದೇವರ ವಿವರಣೆಯಲ್ಲಿ ಅಮರಥವೆಂದರೆ ತನ್ನಲ್ಲಿಯೇ ಜೀವವಿರುವುದು ಬೇರೆ ಮೂಲಗಳಿಂದ ಸೆಳೆಯುವುದಲ್ಲ ಅಥವಾ ಸ್ಥಿತಿ ಸನ್ನಿವೇಶಗಳ ಮೇಲೆ ಅವಲಂಬಿಸಿರುವುದಲ್ಲ ಬದಲಾಗಿ ಸ್ವಧೀಪತ್ಯದ ಅಂತರ್ಗತ ಜೀವ ಯೋಹನ ಐದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಕರ್ತನಾದ ಯೇಸುವು ಪುನರುತ್ಥಾನಗೊಂಡಾಗಿನಿಂದ ಇಬ್ಬರು ಜೀವಿಗಳು ಅಮರರು ಎಂತಹ ವಿಸ್ಮಯಕರ ಕೃಪೆ ಅಲ್ಲವೇ ಇದೇ ಕೊಡುಗೆಯನ್ನು ಸುವಾರ್ಥಕದಲ್ಲಿ ಹಾಕಿಕೊಳ್ಳುವ ಕುರುಮರಿಯ ವಧುವಿಗೂ ನೀಡಲಾಗಿದೆ ಆದಾಗ್ಯೂ ಸಭೆಯ ಹೆಸರು ಮಾತ್ರದವರಾದ ಮಹಾ ಸಮೂಹದವರಲ್ಲಿ ಎಲ್ಲರೂ ಈ ಮಹಾ ಬಹುಮಾನವನ್ನು ಪಡಕೊಳ್ಳುವುದಿಲ್ಲ ಆದರೆ ಚಿಕ್ಕ ಹೆಣ್ಣು ಮಾತ್ರವೇ ಓಡಿ ಜಯಶಾಲಿಗಳಾದವರು ನಿಕಟವಾಗಿ ಕರ್ತನ ಹೆಜ್ಜೆಜಾಡನ್ನು ಅನುಸರಿಸುವವರು ಮಾತ್ರವೇ ಅದನ್ನು ಹೊಂದಿಕೊಳ್ಳುತ್ತಾರೆ ಅವರು ಆತನಂತೆ ತ್ಯಾಗದ ಇಕ್ಕಟ್ಟಿನ ಮಾರ್ಗದಲ್ಲಿ ಮರಣ ಪರ್ಯಂತ ನಡೆಯುತ್ತಾರೆ ಇವರುಗಳು ಮರಣದಿಂದ ಜೀವ ಹೊಂದಿ ಹುಟ್ಟುವಾಗ ದೈವಿಕ ಸ್ವಭಾವ ಮತ್ತು ರೂಪವನ್ನು ಹೊಂದಿರುತ್ತಾರೆ ಈ ಅಮರತ್ವವುಳ್ಳದ್ದು ಸ್ವತಂತ್ರವಾದದ್ದು ಸ್ವಯಂ ಅಸ್ತಿತ್ವವುಳ್ಳದ್ದು ದೈವಿಕ ಸ್ವಭಾವವು ಆದ ಜೀವಿತಕ್ಕೆ ಇಕ್ಕಟ್ಟಾದ ಮಾರ್ಗವು ನಡೆಸುತ್ತದೆ ಈ ಮಾರ್ಗವನ್ನು ಸಮಾಧಿಯಿಂದ ಮಾನವ ಜೀವಿಗಳಾಗಿ ಎಬ್ಬಿಸಲ್ಪಡುವುದಿಲ್ಲ ಎಂದು ನಾವು ಅಪೋಸ್ತಿಲರ ಮೂಲಕ ಭರವಸೆ ಹೊಂದಿದ್ದೇವೆ ಯಾಕೆಂದರೆ ಸಮಾಧಿಯಲ್ಲಿ ಪ್ರಕೃತ ದೇಹವಾಗಿ ಬಿತ್ತಲ್ಪಟ್ಟರೂ ಆತ್ಮಿಕ ಶರೀರಗಳಾಗಿ ಎಬ್ಬಿಸಲ್ಪಡುತ್ತಾರೆ ಎಂಬುದಾಗಿ ಭರವಸೆ ನೀಡಿದ್ದಾರೆ ಇವರುಗಳು ಮಾರ್ಪಡುತ್ತಾರೆ ಮತ್ತು ಅವರು ಒಮ್ಮೆ ಈ ಲೋಕದಲ್ಲಿ ಮಾನವ ಸ್ವಭಾವದ ಸ್ವರೂಪವನ್ನು ಹೊಂದಿದ್ದರೂ ಅವರು ಪರಲೋಕದ ಸ್ವರೂಪವನ್ನು ಧರಿಸುತ್ತಾರೆ ಈಗ ದೇವರ ಮಕ್ಕಳಾಗಿದ್ದೇವೆ ಮುಂದೆ ನಾವೇನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಮತ್ತು ಪ್ರಕಟಗೊಳ್ಳಲಿರುವ ಮಹಿಮೆಯಲ್ಲಿ ಪಾಲುಗಾರರಾಗುವೆವು ಒಂದು ಯೋಹನ ಮೂರನೇದ್ದೇ ಎರಡನೇ ವಚನ ಕೊಲಸ್ಯ ಒಂದನೇ ಧ್ಯೆಯ ಇಪ್ಪತ್ತೇಳನೇ ವಚನ ಎರಡು ಕೋರ್ಯಂತ ನಾಲ್ಕನೇದ್ದೇಯ ಹದಿನೇಳನೇ ವಚನ ಒಂದು ಪೇತ್ರ ಐದನೇ ಧ್ಯೇಯ ಹತ್ತನೇ ವಚನ ಸ್ವಭಾವದ ಬದಲಾವಣೆಗಾಗಿರುವ ಈ ಮಹಾಕರೆಯು ಪ್ರತ್ಯೇಕವಾಗಿ ಸುವಾರ್ತುಗಕ್ಕೆ ಸೀಮಿತವಾದದ್ದು ಮಾತ್ರವಲ್ಲ ಆದರೆ ಇದು ಆ ಯುಗದ ಏಕೈಕ ಕೊಡುಗೆಯಾಗಿದೆ ಆದುದರಿಂದ ಈ ಅಧ್ಯಾಯದ ಪ್ರಾರಂಭದಲ್ಲಿ ಉಲ್ಲೇಖಿಸಿ ನಮ್ಮ ಕರ್ತನ ಮಾತುಗಳು ಪವಿತ್ರ ಬಹುಮಾನ ದೊರೆಯುವ ಮಾರ್ಗದಲ್ಲಿರದವರನ್ನು ಅಗಲವಾದ ಮಾರ್ಗವು ಸೇರಿ ನಾಶಪಡಿಸುತ್ತದೆ ಉಳಿದವರೆಲ್ಲರೂ ಇನ್ನು ಅಗಲವಾದ ಮಾರ್ಗದಲ್ಲಿದ್ದಾರೆ ಇವರು ಮಾತ್ರವೇ ಪ್ರಪಂಚದ ಮೇಲಿನ ಖಂಡನೆಯನ್ನು ತಪ್ಪಿಸಿಕೊಂಡಿದ್ದಾರೆ ಇದೊಂದೇ ಜೀವಕ್ಕಾಗಿ ತೆರೆದಿರುವ ಮಾರ್ಗವಾಗಿದೆ ಅದರ ಕಷ್ಟಗಳ ಕಾರಣ ಅದರಲ್ಲಿ ನಡೆಯಲು ಕಾಳಜಿ ವಹಿಸಲು ಸ್ವಲ್ಪ ಮಂದಿ ಕಂಡುಕೊಳ್ಳುತ್ತಾರೆ ಮಾನವ ಕುಲದ ಸಮೂಹವು ತಮ್ಮ ಬಲಹೀನತೆಯ ಕಾರಣ ಅಗಲವಾದ ಸುಲಭವಾದ ಮಾರ್ಗವನ್ನು ತಮ್ಮ ಸ್ವಂತ ತೃಪ್ತಿಗಾಗಿ ಕಂಡುಕೊಳ್ಳುತ್ತಾರೆ ಇಕಟಾದ ಮಾರ್ಗದಲ್ಲಿ ಜೀವವು ಅಮರತ್ವದಲ್ಲಿ ಕೊನೆಗೊಳ್ಳುವಾಗ ಅದನ್ನು ಮರಣದ ಮಾರ್ಗವೆಂದು ಕರೆಯಬಹುದು ಯಾಕೆಂದರೆ ಮರಣ ಪರ್ಯಂತರವಾದ ಮಾನವ ಸ್ವಭಾವದ ತ್ಯಾಗದಿಂದ ಅದರ ಬಹುಮಾನವನ್ನು ಪಡ್ಕೊಳ್ಳಬೇಕಾಗುತ್ತದೆ ಅದು ಜೀವಕ್ಕೆ ಹೋಗುವ ಇಕ್ಕಟ್ಟಾದ ಮರಣದ ಮಾರ್ಗವಾಗಿದೆ ಆ ದಾಮನ ಅಪರಾಧದಿಂದ ಮರಣ ಮತ್ತು ಅದರ ದಂಡನೆಯಿಂದ ಮುಕ್ತವೆಂದು ಎಣಿಸಲ್ಪಟ್ಟು ಪ್ರತಿಷ್ಠೆ ಹೊಂದಿದವರು ಸ್ವಯಂ ಪ್ರೇರಿತರಾಗಿ ಅವರೆಂದು ಎಣಿಸಿರುವ ಈ ಮಾನವ ಒಪ್ಪಿಸಿ ಒಪ್ಪಿಸಿಬಿಡುತ್ತಾರೆ ಅಥವಾ ತ್ಯಾಗ ಮಾಡುತ್ತಾರೆ ಅದನ್ನು ನಿಜವಾಗಿಯೂ ಅವರು ಸೂಕ್ತ ಸಮಯದಲ್ಲಿ ಲೋಕದಿಂದ ಸರ್ವಸಾಮಾನ್ಯವಾಗಿ ಸಾಮಾನ್ಯವಾಗಿ ಮನುಷ್ಯನಾದ ಕ್ರಿಸ್ತ ಯೇಸು ತನ್ನ ಜೀವವನ್ನು ಈ ಲೋಕಕ್ಕಾಗಿ ಅರ್ಪಿಸಿದಂತೆ ಇವರುಗಳು ಆತನೊಂದಿಗೆ ಸಹ ತ್ಯಾಗಿಗಳಾಗಿರುತ್ತಾರೆ ಆತನ ಬಲಿದಾನವು ಸಾಕಷ್ಟಲ್ಲದಿದ್ದರಿಂದ ಇತರರಿಂದ ಅವಶ್ಯಕತೆ ಮತ್ತು ಎಂಬ ಅರ್ಥವಲ್ಲ ಆದರೆ ಆತನನ್ನು ಸಾಲುಷ್ಟಿತ್ತಾದರೂ ಅವರುಗಳಿಗೆ ಆತನ ವಧುವು ಜೊತೆ ಬಾಧ್ಯಸ್ಥರು ಆಗುವಂತೆ ಆತನೊಂದಿಗೆ ಸೇವೆ ಮಾಡಲು ಶ್ರಮೆಯನ್ನು ಅನುಭವಿಸಲು ಅನುಮತಿಯನ್ನು ನೀಡಲಾಗಿದೆ ಹಾಗಾಗಿ ಲೋಕವು ಮರಣದ ದಂಡಿನಲ್ಲಿರುವಾಗ ಆದಾಮನೊಂದಿಗೆ ಸಮಯವಾಗ ಈ ಚಿಕ್ಕ ಹಿಂಡು ಸಾಯುವಾಗ ಈಗಾಗಲೇ ವಿವರಿಸಿರುವಂತೆ ನಂಬಿಕೆ ಎಣಿಕೆಯ ಮತ್ತು ತ್ಯಾಗದ ಪ್ರಕ್ರಿಯೆಯ ಮೂಲಕ ಕ್ರಿಸ್ತನೊಂದಿಗೆ ಸಾಯುವರೆಂದು ಹೇಳಲಾಗುತ್ತದೆ ಅವರು ದೈವಿಕ ಸ್ವಭಾವದಲ್ಲಿ ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವಂತೆ ತಮ್ಮನ್ನು ತ್ಯಾಗ ಮಾಡಿ ಆತನೊಂದಿಗೆ ಮಾನವ ಜೀವಿಗಳಾಗಿಯೇ ಮರಣವನ್ನಪ್ಪುತ್ತಾರೆ ಯಾಕೆಂದರೆ ನಾವು ಆತನೊಂದಿಗೆ ಸಾಯುವುದಾದರೆ ನಾವು ಆತನೊಂದಿಗೆ ಜೀವಿಸುವವರು ಕೂಡ ಆಗಿದ್ದೇವೆಂದು ನಾವು ನಂಬುತ್ತೇವೆ ಆತನೊಂದಿಗೆ ನಾವು ಶ್ರಮೆಯನ್ನು ಅನುಭವಿಸುವುದಾದರೆ ನಾವು ಒಟ್ಟಿಗೆ ಒಟ್ಟಾಗಿ ಮಹಿಮೆ ಹೊಂದಿಕೊಳ್ಳುವೆವು ರಮಪುರದವರಿಗೆ ಎಂಟನೇ ಅಧ್ಯಾಯ ಹದಿನೇಳನೇ ವಚನ ಮತ್ತು ಎರಡು ತಿಮೋತಿ ಎರಡನೇ ಅಧ್ಯಾಯ ಹನ್ನೊಂದರಿಂದ ಹನ್ನೆರಡನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆ ಮೀನ್